गं गणपतये नमः श्रीगुरुभ्यो नमः हरिः ओम् नमस्कार ಈ ದಿವಸ ಅಜಾ ಏಕಾದಶಿಯ ಬಗ್ಗೆ ಕೆಲವು ಮಾತುಗಳನ್ನಾಡುವ ಪ್ರಯತ್ನ. ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಅಜಾ ಏಕಾದಶಿ ಅಂತ ಕರೀತಾರೆ. ಹಾಗೆ ಸತ್ಯಹರಿಶ್ಚಂದ್ರ ರಾಜ, ಯಾವ ರಾಜ ಕನಸಿನಲ್ಲಿಯೂ ಕೂಡ ಸುಳ್ಳನ್ನು ಹೇಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ, ಅಂತಹ ಸತ್ಯಹರಿಶ್ಚಂದ್ರ ರಾಜ ಕರಾಪಹರದಿಂದಾಗಿ ತನ್ನ ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ, ಹೆಂಡತಿಯನ್ನು ಕಳೆದುಕೊಳ್ಳುತ್ತಾನೆ. ಅಂದರೆ ಹೆಂಡತಿಯನ್ನೇ ಮಾರಬೇಕಾದ ಪರಿಸ್ಥಿತಿ ಬರುತ್ತೆ, ಮಗನನ್ನು ಕಳೆದುಕೊಳ್ಳುತ್ತಾನೆ, ತನ್ನನ್ನೇ ತಾನು ಮಾರಿಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಇಷ್ಟಾದರೂ ಸತ್ಯವನ್ನ ಬಿಡದೆ ಪರಿಪಾಲಿಸ್ತಾ ಇರ್ತಾನೆ. ಹೀಗೆ ಅವನಿಗೆ ಬಂದಂತಹ ಅನೇಕ ಕಷ್ಟಗಳನ್ನ ಕಳೆದುಕೊಳ್ಳುವ ಸಲುವಾಗಿ ಒಮ್ಮೆ ಗೌತಮ ಮುನಿಗಳು ಅವನಿಗೆ ದರ್ಶನವನ್ನು ಕೊಡ್ತಾರೆ. ಹಾಗೂ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಯಾವ ಏಕಾದಶಿಯನ್ನು ಅಜಾ ಏಕಾದಶಿ ಅಂತ ಕರೀತಾರೆ, ಆ ಏಕಾದಶಿಯನ್ನ ಆಚರಿಸುವಂತೆ ಅವನಿಗೆ ಹೇಳಿ ಅನುಗ್ರಹವನ್ನು ಮಾಡ್ತಾರೆ. ನಂತರ ಸತ್ಯಹರಿಶ್ಚಂದ್ರನು ಅದೇ ಪ್ರಕಾರವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಜಾ ಏಕಾದಶಿಯನ್ನ ಮಾಡಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡುತ್ತಾನೆ. ಆಗ ಭಗವಂತ ಪ್ರಸನ್ನರಾಗುತ್ತಾರೆ. ಈ ಏಕಾದಶಿಯ ವ್ರತ ಪ್ರಭಾವದಿಂದ ಹಾಗೂ ಭಗವಂತನ ಅನುಗ್ರಹದಿಂದ ರಾಜ ಸತ್ಯಹರಿಶ್ಚಂದ್ರ ತನ್ನ ಕಷ್ಟಗಳನ್ನೆಲ್ಲ ಕಳೆದುಕೊಂಡು ತನ್ನ ಯಾವ ಕರ್ಮಫಲ ಇತ್ತು ಆ ಕರ್ಮವನ್ನು ಕಳೆದುಕೊಂಡು ತಾನು ಕಳೆದುಕೊಂಡಿದ್ದ ರಾಜ್ಯವನ್ನ ಪುನಃ ಪಡಿತಾನೆ. ಹೆಂಡತಿಯನ್ನ ಮತ್ತು ಮಗನನ್ನ ಸಹ ಪುನಃ ಪಡಿತಾನೆ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.